ನಮಸ್ಕಾರ ಲಿಟರರಿ ಗುರು ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತು ನಮ್ಮ ಜೊತೆಗೆ ಹಾಸನದ ಹಾಡ್ಲಳ್ಳಿ ನಾಗರಾಜ್ ಅವರು ಇದ್ದಾರೆ ಸಕಲೇಶಪುರ ಭಾಗದ ಅಂದ್ರೆ ಮಲೆನಾಡಿನ ಅಪ್ಪಟ ಜೀವನ ಚಿತ್ರವನ್ನ ತಮ್ಮ ಕೃತಿಗಳ ಮೂಲಕ ಕಟ್ಟಿಕೊಟ್ಟಂತ ಸಾಹಿತಿ ವಿಮರ್ಶಕರು ಕಥೆಗಾರರು ಬಹಳ ಮುಖ್ಯವಾಗಿ ಕಾದಂಬರಿಗಳನ್ನು ಕನ್ನಡಕ್ಕೆ ಕೊಟ್ಟಿದ್ದಾರೆ ಅಂದ್ರೆ ಮಲೆನಾಡಿನ ಪರಿಸರ ಮತ್ತು ಸಕಲೇಶಪುರ ಭಾಗದ ಭಾಷಿಕ ಮತ್ತು ಸಂಸ್ಕೃತಿಯನ್ನು ತುಂಬಾ ಸುಂದರವಾಗಿ ಕಟ್ಟಿಕೊಟ್ಟಂತ ಕೃತಿಕಾರರು ಇವತ್ತು ನಮ್ಮ ಜೊತೆಗಿದ್ದಾರೆ ಸರ್ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಮಲೆನಾಡು ಅಂದ ತಕ್ಷಣನೇ ಅಲ್ಲಿನ ಮಕ್ಕಳ ಬಾಲ್ಯ ತುಂಬಾ ಸುಂದರವಾದದ್ದು ಸಾಹಿತಿಗಳಾದಂತ ಮತ್ತು ಕಾದಂಬರಿಕಾರರು ಬಹಳ ಮುಖ್ಯವಾಗಿ ಕಾದಂಬರಿಕಾರರು ಅವರು ತಮ್ಮ ಬಾಲ್ಯದ ನೆನಪುಗಳನ್ನು ಒಂದಷ್ಟು ನಮ್ಮ ಜೊತೆ ಹಂಚಿಕೊಬೇಕು ಅಂತ ನಾನು ಪ್ರೀತಿಯಿಂದ ವಿನಂತಿ ಮಾಡ್ತೀನಿ ಸರ್ ಬಾಲ್ಯ ಪ್ರತಿಯೊಬ್ಬ ಮನುಷ್ಯನ ವ್ಯಕ್ತಿತ್ವವನ್ನು ಕಟ್ಟಿಕೊಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇದು ಹಲವಾರು ಜನರ ನಂಬಿಕೆ ಕೂಡ ಹಾಗೇನೇ ಒಬ್ಬ ಲೇಖಕನ ಕಣಜದಲ್ಲಿ ಬಾಲ್ಯದ ಎಷ್ಟೊಂದು ದಾಸ್ತಾನು ಇರುತ್ತೆ ಅಷ್ಟು ಸಮೃದ್ಧವಾದ ಸಾಹಿತ್ಯವನ್ನು ಕೊಡೋದಕ್ಕೆ ಸಾಧ್ಯವಾಗುತ್ತೆ ಇದಿದೆ ಅಂದ್ರೆ ನಿಮ್ಮ ಕಾಡು ಕಣಿವೆ ಇವೆಲ್ಲವೂ ಕೂಡ ನಿಮ್ಮ ಸಾಹಿತ್ಯದ ಭಾಗವಾಗಿದೆ ಕಾಡು ಕಣಿವೆ ನಾವು ಇವತ್ತು ನೋಡ್ತಾ ಇದೀವಲ್ಲ ಇವತ್ತಿನ ಮಕ್ಕಳಿಗೆ ಬಾಲ್ಯವನ್ನು ನಾವು ಮರೆಮಾಚ್ತಾ ಇದೀವಿ ಬಾಲ್ಯವನ್ನು ಸರಿಯಾದ ಬಾಲ್ಯವನ್ನು ನಾವು ನಿಜವಾದ ಬಾಲ್ಯ ಅಂದ್ರೆ ಏನು ಅಂತ ಅದನ್ನ ನಾವು ಕೊಡಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಮ್ಮ ನಿಮಗೆ ಒಂದು ಇದನ್ನ ಹೇಳಬೇಕು ಅಂತ ನನ್ನ ಬಾಲ್ಯದ ವಿಚಾರ ಹೇಳಬೇಕು ಅಂತಂದ್ರೆ ನಾನು ನಮ್ಮ ಮಲೆನಾಡಿನ ಕಾಡಿನ ಮಧ್ಯದ ಒಂದು ಊರು ಸಣ್ಣ ಊರು ಹಾಡ್ಲಳ್ಳಿ ಅನ್ನುತ್ತೆ ಅಲ್ಲಿ ಆಗಿನ ಕಾಲಕ್ಕೆ ನಮ್ಮ ಬಾಲ್ಯದ ದಿನಗಳಲ್ಲಿ ನಮ್ಮ ಮನೆಯಲ್ಲಿ 7-8 ಜನ ಮಕ್ಕಳು ಇರ್ತಾ ಇದ್ದರು ನಾವು ಬೆಳಗ್ಗೆ ಎದ್ದು ನಮ್ಮ ಓದುವ ಪ್ರಕ್ರಿಯೆ ಜೊತೆ ಜೊತೆಗೆ ನಾವು ನಮ್ಮ ಬಾಲ್ಯದಲ್ಲಿ ನಮ್ಮ ಕಾಡಿನ ಮಧ್ಯದಲ್ಲಿ ಹೋಗಿ ಅಲ್ಲಿಯ ನಮ್ಮ ತಂದೆ ತಾಯಿಗಳು ವಹಿಸುತ್ತಿದ್ದಂತ ಸಣ್ಣ ಪುಟ್ಟ ಕೆಲಸಗಳನ್ನು ಅವರಿಗೆ ನೆರವಾಗ ರೀತಿಯಲ್ಲಿ ಮಾಡ್ಕೊಟ್ಟು ಬರಬೇಕಾಗಿತ್ತು ನಮ್ಮ ಬಾಲ್ಯ ಹೇಗಿತ್ತು ಅಂತಂದ್ರೆ ಈ ಬೆಳಗಿನ ಜಾವ 5 ಗಂಟೆಗೆ ನಮ್ಮನ್ನು ಏಳಿಸಿಬಿಟ್ಟು ನಮ್ಮ ತಾಯಿ ನಮ್ಮನ್ನ ನಮ್ಮ ಅಣ್ಣನ ಜೊತೆ ಮಾಡಿ 5 ಕಿಲೋಮೀಟರ್ ದೂರ ಇರತಕ್ಕಂತ ಕಾಡಿಗೆ ಕಳಿಸ್ತಾ ಇದ್ದರು ಅಲ್ಲಿ ಹೋಗಿ ದನಗಳಿಗೆ ಮೇವು ಅಥವಾ ಸೌದೆ ಮನೆಗೆ ಬೇಕಾದ ಸೌದೆ ತರಬೇಕಾಯಿತು 5 ಕಿಲೋಮೀಟರ್ ಹೋಗಿ 5 ಕಿಲೋಮೀಟರ್ ಬರಬೇಕಾಗಿತ್ತು ನಂತರ ಅಲ್ಲಿ ತಿಂಡಿ ತಿನ್ಕೊಂಡು ಮತ್ತೆ ಹೆತ್ತೂರನ್ನ ಪ್ರದೇಶಕ್ಕೆ 3 ಕಿಲೋಮೀಟರ್ ಶಾಲೆಗೆ ಹೋಗಬೇಕಾಯಿತು ಹಾಗೆ 5-10 ಕಿಲೋಮೀಟರ್ ಪ್ಲಸ್ 3 ಕಿಲೋಮೀಟರ್ ಬೆಳಗಿನ ಹೊತ್ತು ನಡೆಯತಾ ಇದ್ದೀವಿ ನಾವು ಆ ಮಧ್ಯದಲ್ಲಿ ಬೆಳಗ್ಗೆ 5 ಗಂಟೆಗೆ ನಾವು ಹೊರಡ್ತಿದ್ದ ತಿರುಗಾಡಕ್ಕೆ ಹೊರಡ್ತಿದ್ದ ಟೈಮ್ ಏನಿದೆ ಆವಾಗ ಹಲವಾರು ಸೃಷ್ಟಿಯ ವೈಚಿತ್ರ್ಯಗಳನ್ನು ನಮಗೆ ನೋಡೋಕ್ಕೆ ಸಾಧ್ಯ ಆಗ್ತಾ ಇತ್ತು ನಾವು ಈ ಕಡೆಯಿಂದ ಹೋಗಬೇಕಾದ್ರೆ ಕತ್ತಲಲ್ಲೇ ನಡೀತಾ ಇದ್ವಿ ಕತ್ತಲಲ್ಲಿ ನಡೀಬೇಕಾದ್ರೆ ಹಲವಾರು ಬೇರೆ ಥರದ ಏನು ಇರ್ತಿರಲಿಲ್ಲ ಕೆಲವು ಶಬ್ದಗಳು ಮಾತ್ರ ನಿಸರ್ಗದತ್ತವಾದ ಕೆಲವು ಶಬ್ದಗಳು ಬೆಳಗಿನ ಜಾವ ಶಬ್ದಗಳು ಕೇಳ್ತಾ ಇತ್ತು ಈ ಕಾಡು ಪ್ರಾಣಿಗಳು ಕೆಲವು ಇರ್ತವೆ ಹಗಲು ರಾತ್ರಿ ಮೇಯಕ್ಕೆ ಹೋಗುವಂಥ ನಿಶಾಚರ ಪ್ರಾಣಿಗಳಿರ್ತವೆ ಅವೆಲ್ಲವೂ ಅವ ಗೂಡುಗಳಿಗೆ ವಾಪಸ್ ಹೋಗ್ತಿರೋವು ನಮ್ಮ ಎದುರಿಗೆ ನೆಗೆದು ಹೋಗೋದು ಅವನ್ನೆಲ್ಲ ಕಾಣ್ತಾ ಇದ್ವಿ ಆಮೇಲೆ ನಾವು ನಮ್ಮ ಕಾಡಿನ ನೆತ್ತಿಗೆ ಹೋಗಬೇಕಾದ್ರೆ ಅಲ್ಲಿ ಆಗ ತಾನೇ ಸೂರ್ಯೋದಯ ಆಗೋದು ನಮಗೆ ಕಾಣಿಸ್ತಾ ಇತ್ತು ಆಮೇಲೆ ಹಕ್ಕಿಗಳು ಬೆಳಗಿನ ಹಕ್ಕಿಗಳು ಹೇಗೆ ನಿಶಬ್ದವನ್ನು ಸೀಳ್ಕೊಂಡು ಅವರ ಕಲರವ ಹೇಗೆ ಬರ್ತಾ ಇತ್ತು ಅದೆಲ್ಲವೂ ಕೂಡ ನಮಗೆ ಕಾಣ್ತಾ ಇತ್ತು ಸೃಷ್ಟಿಯ ಒಂದು ಮತ್ತೆ ಅಲ್ಲಿ ನಾವು ಹೋಗ್ತಾ ಇದ್ದಾಗ ನಮಗಿಂತ ಮುಂಚೆ ಹೋಗೋರು ಇರ್ತಾ ಇದ್ರು ನಮ್ಮ ಹಲವಾರು ಕಾರಣಗಳಿಗೆ ನಮಗೆ ಆ ಕಾಡಿನ ಮಧ್ಯೆ ಎಂಟ್ರ್ ಆಗಕ್ಕೆ ಹೆದರಿಕೆ ಆಗ್ತಿತ್ತು ಆದರೆ ನಮಗೆ ಆ ಇಬ್ಬನಿನಲ್ಲಿ ಆ ಹುಲ್ಲು
ಏನಿದೆ ಅದು ಕಲಕ್ಕೆ ಹೋಗಿದ್ರೆ ಇಬ್ಬನಿ ಕಲಕ್ಕೆ ಹೋಗಿದ್ರೆ ಆ ವ್ಯಕ್ತಿಗಳು ಯಾರಾದರೂ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಮತ್ತೆ ಧೈರ್ಯ ಮಾಡ್ಕೊಂಡು ನಾವು ಕಾಡಿಗೆ ಎಂಟರ್ ಆಗ್ತಾ ಇತ್ತು. ಈ ಥರದ ಒಂದು ಅನುಭವಗಳು ನಮಗೆ ವಿಪುಲವಾಗಿ ಆಯಿತು. ಅದರಿಂದ ನಮಗೆ ಭಾಳ ಉಪಯೋಗ ಆಗಿದೆ. ಕಾಡು ಮತ್ತು ಕಣಿವೆ ನಿಮ್ಮನ್ನು ರೂಪಿಸಿದೆ ಅಂತ ಆಯಿತು. ಹೌದು, ಭಾಳ ಮುಖ್ಯವಾಗಿ ಯಾವುದೇ ಒಬ್ಬ ವ್ಯಕ್ತಿಯನ್ನು ಒಂದು ಪ್ರದೇಶ ರೂಪಿಸುತ್ತೆ ಅನ್ನೋದು ಬಹಳ ಮುಖ್ಯ. ಅಂದರೆ ಭೂಗೋಳ ಇರ್ಬೋದು, ಅಲ್ಲಿನ ಜಿಯೋಗ್ರಫಿ ಇರ್ಬೋದು, ಅಲ್ಲಿನ ಪ್ರದೇಶ ಇರ್ಬೋದು, ಕಾಡಿರ್ಬೋದು, ಕಣಿವೆ ಇರ್ಬೋದು, ಈ ಥರದ್ದೊಂದು ದೊಡ್ಡ ಪರಂಪರೆ ಇದೆ ಕನ್ನಡದಲ್ಲಿ. ಕುವೆಂಪು, ತೇಜಸ್ವಿ, ಹೀಗೆ ಹೀಗೆ ಸಕಲೇಶ್ಪುರ ಭಾಗದ ಬಹಳ ಮುಖ್ಯವಾದ ಅಲ್ಲಿನ ಪರಿಸರ, ಕಾಡು, ಕಣಿವೆ ನಿಮ್ಮನ್ನು ರೂಪಿಸಿದೆ ಅನ್ನೋ ಹಾಗಾಯಿತು. ಸರ್, ನೀವು ಓದಿದ್ದು ವಿಜ್ಞಾನ ಸಾಹಿತ್ಯ, ವಿಜ್ಞಾನ ಸಾಹಿತ್ಯ ಅಲ್ಲ, ಆದರೆ ಸಾಹಿತ್ಯದಲ್ಲಿ ನೀವು ಹೆಚ್ಚು ಆಸಕ್ತಿಯನ್ನು ತೊಡಗಿಸ್ಕೊಂಡಿದ್ದಕ್ಕೆ ನಿಮಗೆ ಪ್ರೇರಣೆ ಪ್ರಭಾವಗಳೇನು? ಯಾಕೆ ಬರೀಬೇಕು ಅನ್ನಿಸ್ತು ನಿಮಗೆ? ನಿಮಗೆ ನಾನು ಬಿ ಎಸ್ ಸಿಯನ್ನು ಬಾಟ್ನಿ ಝುವಾಲಜಿಯನ್ನು ಓದಿದ್ದೀನಿ. ಓದಿಬಿಟ್ಟು ನಂತರದಲ್ಲಿ ನಮ್ಮ ಇದೇನಾಯಿತು, ನಮ್ಮ ಬಾಲ್ಯದ, ಮೊದಲೇ ನಾನು ಹೇಳಿದೆ, ಬಾಲ್ಯ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಕಟ್ಟಿಕೊಡುತ್ತೆ, ಅದೇ ರೀತಿ ಲೇಖಕನ ಒಂದು ವ್ಯಕ್ತಿತ್ವವನ್ನು ಕಟ್ಟಿಕೊಡುತ್ತೆ. ನಾವು ಬಾಲ್ಯದಲ್ಲಿ ಏನು ನಮ್ಮ ಇದನ್ನು ಕಂಡಿದ್ವಿ, ಅವತ್ತಿನ ದಿನಮಾನದಲ್ಲಿ ನಮ್ಮ ತಂದೆ ತಾಯಿಗಳು ಆ ರೈತಾಪಿ ಬದುಕಿನಲ್ಲಿ ಏನು ಕಷ್ಟವನ್ನು ನೋಡ್ತಾಯಿದ್ರು, ಆಮೇಲೆ ಏನು ಒಂದು ತೊಂದರೆಗಳನ್ನು ಅನುಭವಿಸಿದ್ರು, ಅವಮಾನಗಳನ್ನು ಅನುಭವಿಸ್ತಿದ್ರು, ಅವೆಲ್ಲವೂ ಕೂಡ ನೋಡ್ತಾ ಇದ್ವಿ. ಆದರೆ ಈಗ ನಮ್ಮ ಅಕ್ಕಪಕ್ಕದವರೇ ನಮಗೆ ಅವಮಾನ ಮಾಡ್ತಿದ್ದಾಗ ನಾವು ಅವ್ರಿಗೆ ಏನು ಹೇಳೋಕ್ಕಾಗೋದಿಲ್ಲ, ಅದು ನಮ್ಮ ಮನಸ್ಸಿನಲ್ಲಿ ನಮ್ಮ ಒಂದು ಸಂವೇದನೆಯಲ್ಲಿ ಉಳಿತಾ ಹೋಗ್ತಾ ಇತ್ತು. ಮತ್ತು ಸೃಜನಶೀಲ ಅಭದ್ರತೆ ಇರ್ತದೋ ಅದು ಅದೇ ಅವಮಾನಗಳು, ಸಂಕಟಗಳೇ ನಿಮ್ಮ ಅವೆಲ್ಲವೂ ಕೂಡ ನಮ್ಮಲ್ಲಿ ಇರ್ತಾ ಹೋಗ್ತಾ ಇತ್ತು. ನಾವು ಯಾವಾಗ ನಮ್ಮ ಬಿ ಎಸ್ ಸಿ ಡಿಗ್ರಿಯನ್ನು ಮುಗಿಸ್ಕೊಂಡು ಬಂದು ಒಂದು ನೌಕರಿಯನ್ನು ಹಿಡಿದು ಎಲ್ಲ ಹೋದ ನಂತರದಲ್ಲಿ ಅಲ್ಲಿವರೆಗೂ ನಮ್ಮನ್ನು ಕಾಡ್ತಾ ಇದ್ದಿದ್ದು ಒಂದು ಯಾವುದೋ ಒಂದು ಹಂತದಲ್ಲಿ ಇದನ್ನೆಲ್ಲ ನಾವು ಹೇಳಬೇಕು, ಯಾರಿಗಾರು ಯಾವುದೋ ರೀತಿಯಲ್ಲಾದ್ರೂ ಹೇಳಬೇಕು ಅನ್ನೋ ಒಂದು ವಿಚಾರ ಬರ್ತಾಯಿತ್ತು. ಹಾಗೆ ನಾನು ಡಿಗ್ರಿ ಮುಗಿಸ್ಕೊಂಡು ಬಂದು ಕೆಲ ಕಾಲ ಒಂದು ವರ್ಷ ನಾವು ಯಾವ ಬಾಲ್ಯದಲ್ಲಿ ಕಾಡಿನಲ್ಲಿ ಸಂಚಾರ ಮಾಡಿಕೊಂಡು ಕಾಡಿನಲ್ಲಿ ನಮ್ಮ ತಂದೆ ತಾಯಿಗಳು ಹೆಲ್ಪ್ ಮಾಡ್ಕೊಂಡಿದ್ದು ಅದೇ ಕಾಡಿನಲ್ಲಿ ಉಳಿಬೇಕಾದ ಪರಿಸ್ಥಿತಿ ಬಂತು ಒಂದು ವರ್ಷ. ಆ ಸಂದರ್ಭದಲ್ಲಿ ಅಲ್ಲಿಯೇ ಕೂತ್ಕೊಂಡು ನಮಗೇನಂತಂದರೆ ನಾನು ವಿಜ್ಞಾನವನ್ನು ಶಾಸ್ತ್ರೀಯವಾಗಿ ಓದಿರಲಿಲ್ಲ, ಅಲ್ಲ ಸಾರಿ, ಕನ್ನಡವನ್ನು ಸಾಹಿತ್ಯವನ್ನು ಶಾಸ್ತ್ರೀಯವಾಗಿ ಓದಿರಲಿಲ್ಲ, ವಿಜ್ಞಾನವನ್ನು ಮಾತ್ರ ಓದ್ಕೊಂಡಿದ್ದೆ. ಆದರೆ ನಾನು ಹೇಳುವಂಥದ್ದು ಸಾಹಿತ್ಯ ಯಾವ ರೀತಿ ಬರುತ್ತೋ ಏನೋ ನಂದು ಅಳುಕಿತ್ತು ಅಳುಕು. ನಾನು ಕಾಡಿನ ಮಧ್ಯದಲ್ಲಿ ಕೂತ್ಕೊಂಡು ನನಗೆ ಬಿಡು ಸಿಕ್ಕಿದಾಗ ಹೊಳೆ ಬದಿಯಲ್ಲಿ ಕೂತ್ಕೊಂಡು ಬರೆದು ನೋಟ್ಬುಕ್ನಲ್ಲಿ ಬರೆದಿಡ್ತಾ ಇದ್ದೆ. ಆಮೇಲೆ ನಂತರದಲ್ಲಿ ಒಂದು ಕಾಲದಲ್ಲಿ ನಾನು ನೌಕರಿಗೆ ಸೇರಿಕೊಂಡು ಮಡಿಕೇರಿ ಅಂಥ ಪ್ರದೇಶಕ್ಕೆ ಹೋದಾಗ ಅಲ್ಲಿ ಒಂದು ಶಕ್ತಿ ಅನ್ನೋ ಪತ್ರಿಕೆಯ ಮುಖಾಂತರ ನನ್ನ ಆ ಲೇಖನವೋ ಕಥೆಯ ನನಗೆ ಗೊತ್ತಿರಲಿಲ್ಲ, ಅದು ಪ್ರಕಟಿಸಿದಾಗ ಅದು ಇದು ಕತೆ ಅಂತ ಹೇಳಿರೋರು, ಅದು ಒಂದು ಸ್ಪರ್ಧೆಯಲ್ಲಿ ಬಹುಮಾನ ಬಂತು, ಅಲ್ಲಿಂದನೂ ಬಂತು. ಅವರು ಬರೀರೇ ನೀವು ನನ್ನ ಕರೆದು ಅವರು ನನಗೆ ಹುರಿದುಂಬಿಸಿ ನೀವು ಬರಿತಾ ಹೋಗಿ ನೀವು ಒಳ್ಳೆಯ ಸಾಹಿತ್ಯವನ್ನು ಕೊಡ್ಬೋದು ಅಂತ ನನಗೆ ಹೇಳಿದರು. ಅಲ್ಲಿಂದ ಬರೆಯೋಕ್ಕೆ ಶುರು ಮಾಡಿದೆ. ನನ್ನ ಓದಿದ ನೆನಪು 1974 ನಿಮ್ಮ ಬರಹ ಶುರುವಾಗಿದ್ದು. ಹೌದು ಸರ್, ನಿಮ್ಮ ಬರಹಗಳ ಪೈಕಿ ನನಗೆ ಬಹಳ ಮುಖ್ಯವಾಗಿ ಕಾಡುವ ಕೃತಿ ನಿಲುವಂಗಿ ಕನಸು. ಒಂದು ಅಪ್ಪಟ ಮಲೆನಾಡಿನ ಹೆಣ್ಣು ಮಕ್ಕಳ ಸಮಸ್ಯೆ ಅಂತಿರೋ, ಸಂಕಷ್ಟ ಅಂತಿರೋ, ಅಭದ್ರತೆ ಅಂತಿರೋ, ಅಥವಾ ಒಟ್ಟು ಮಲೆನಾಡಿನಲ್ಲಿ ಅಥವಾ ಕಾಫಿ ಹಣ್ಣು ಕೆಲಸ ಮಾಡಿ ಕುಯ್ಯೋಕೆ ಹೋಗುವಂಥ ಕೆಲಸ ಮಾಡುವ ಕೂಲಿಗಳಿರ್ಬೋದು, ಇವರೆಲ್ಲರ ಬದುಕನ್ನು, ಒಬ್ಬ ರೈತಾಪಿ ಮಹಿಳೆ ಮತ್ತು ರೈತರ ಕಥನವನ್ನು, ಒಂದು ಜನಕಥನ ಅಂತಲೇ ಹೇಳ್ಬೋದು, ಆ ರೈತರ ಜನಕಥನ ನಿಮ್ಮ ನಿಲುವಂಗಿ ಕನಸು. ಅವಳು ನೈಟಿಯನ್ನು ಧರಿಸಬೇಕು ಅನ್ನೋ ಮಲೆನಾಡಿನ ಹೆಣ್ಣು ಮಗಳ ಕನಸಿನ ಹಿಂದೆ ಇರುವ ಅಡಗಿರುವ ಬಹಳ ದೊಡ್ಡ ಸಂಕಟ ನೋವನ್ನು ನೀವು ಹಿಡಿದಿಟ್ಟಿದ್ದೀರಿ. ಆ ಕೃತಿಯ ಬಗ್ಗೆ ಒಂದಷ್ಟು ನಿಮ್ಮ ಅಭಿಪ್ರಾಯಗಳನ್ನ ಹಂಚ್ಕೋಬೋದಾ ಸರ್ ನಮ್ಮ ಜೊತೆಗೆ? ನಿಲುವಂಗಿಯ ಕನಸು ಅನ್ನೋ ಕೃತಿ ಹೇಗೆ ಹುಟ್ಟಿತು ಅಂತಂದರೆ ಅದು ಕಾದಂಬರಿ ಅಂತಲ್ಲ, ನಾನೊಂದು ನೀಳ್ಗತೆ ಬರೀಬೇಕು ಅಂತ ಆಲೋಚನೆ ಮಾಡ್ಕೊಂಡಿದ್ದೆ. ಯಾಕೆಂದರೆ ನನ್ನ ಬಾಲ್ಯದ ಅನುಭವಗಳಿತ್ತು, ನಮ್ಮ ತಂದೆ ತಾಯಿಯ ಒಂದು ಕಷ್ಟ ಸುಖಗಳು, ವ್ಯವಸಾಯದ ಒಂದು ನೋವು ನಲಿವುಗಳು ಎಲ್ಲವನ್ನು ನೋಡಿದ್ವಲ್ಲ, ಅದು ಕುರಿತಂತೆ ಅಷ್ಟು ವರ್ಷಾನುಗಟ್ಟಲೆ ಒಂದು ದುಡಿದ್ರೂ ಕೂಡ ಒಂದು ಸಣ್ಣ, ನಿಮಗೆ ಗೊತ್ತಿರ್ಬೋದು ರೈತಾಪಿ ಬದುಕು ಕುಟುಂಬದಲ್ಲಿ ಮಹಿಳೆಯರಿಗೆ ಏನಿರುತ್ತೆ ಅಂದರೆ ಅವರೊಂದು ದೊಡ್ಡ ಬಂಗಲೆ ಕಟ್ಟಬೇಕು, ದೊಡ್ಡದೊಂದು ಎ ಸಿ ಕಾರ್ ತಗೊಳ್ಬೇಕು, ಆ ಥರದ ಆಸೆಗಳಿರೋದಿಲ್ಲ. ಮಗುಗೊಂದು ಸಣ್ಣ ಟಿಕ್ಕಿ ಮಾಡಿಸ್ಬೇಕು ಕಿವಿಗೆ, ಆಮೇಲೆ ತಾನೊಂದು ಏನಾದ್ರು ಒಂದು ಇದು ಮಾಡಿಸ್ಕೋಬೇಕು, ಒಂದು ಬಟ್ಟೆ ಅವಳು ಒಂದು ಬಟ್ಟೆ ಏನಾದ್ರು ಹಾಕೊಳ್ತಾಳೆ ಒಳ್ಳೆಯದು ಅಂತಂದರೆ ಅದೇ ಥರದ್ದು ಒಂದು ಹಾಕೊಳ್ಬೇಕಷ್ಟೇ. ಆ ಕಾಲದಲ್ಲಿ ಈ ನೈಟಿ ಅನ್ನೋದು ಬಂದಿತ್ತು, ನೈಟಿಯನ್ನು
ಪ್ರತಿಷ್ಠೆ ಆಗಿದೆ. ಪ್ರತಿಷ್ಠೆ ಆಯ್ತು. ನೈಟಿ ಅಂದರೆ ನೈಟಿ ಒಬ್ಬರು ಒಬ್ಬ ಸೊಸೆ ಒಬ್ಬರು ಮನೆ ಸೊಸೆ ನೈಟಿ ಹಾಕೊಂಡು ನೋಡಿದ್ರೆ ಇವಳಿಗೂ ಒಂದು ಆಸೆ ಬಿಟ್ಟದ್ದು ನೈಟಿ ಹಾಕಬೇಕು ಅಂತ ಅಷ್ಟೇ. ಇನ್ನೇನು ಬೇರೆ ದೊಡ್ಡ ಇದು ಆಲೋಚನೆ ಇರೋದಿಲ್ಲ. ಅವಳು ನೈಟಿಯನ್ನು ತಗೊಳ್ಬೇಕು ಅಂತ ಹೊರಟಾಗ ಅವಳು ಇಡೀ ಒಂದು ವರ್ಷ ತನ್ನ ಗಂಡನನ್ನು ಜೊತೆ ಹಾಕ್ಕೊಂಡು ಮೆಣಸಿನಕಾಯಿ ಬೆಳೆದು ಅದರ ಹಿಂದೆ ಅವರ ತಂದೆ ತಾಯಿ ಬೆಳೆಸಿದ್ದ ಕಾಡಿನಲ್ಲಿ ಏಲಕ್ಕಿ ನಾಶವಾಗಿ ಮರಗಳ ನಾಶವಾಗಿ ಅದೆಲ್ಲವೂ ಆದ ನಂತರದಲ್ಲಿ ಇವರು ಮೆಣಸಿನಕಾಯಿ ಬೆಳೆಯೋಕೆ ಅಂತ ಹೊರಟು ಇಡೀ ವರ್ಷವೂ ಬೆಳೆದರೂ ಕೂಡ ಆ ವ್ಯವಸ್ಥೆಯ ಒಂದು ಇದರಲ್ಲಿ ಸಿಗಾಕ್ಕೊಂಡು ಒಂದು ಕೊನೆಯ ದಿವಸ ಅವಳು ಕೊನೆಯ ಹಂತದೊಡಕಾಯ್ತಾಳೆ ಸಂತೆಗೆ ಹೋಗ್ಬಿಟ್ಟು ಮೆಣಸಿನಕಾಯಿ ಮಾರಕ್ಕೆ ಹೋದಾಗ ಆದರೆ ಒಂದು ನೈಟಿಯನ್ನು ನಿಲುವಂಗಿಯನ್ನು ಕೊಳ್ಳುವ ಅವಳಿಗೆ ಸಾಧ್ಯತೆ ಆಗೋದಿಲ್ಲ. ಅದು ಒಂದು ನಿಜವಾಗಲೂ ಒಂದು ಒಂದು ವಾಸ್ತವ ಚಿತ್ರಣ. ಅದೊಂದು ರೂಪಕ ಕೂಡ ರೂಪಕ ರೀತಿಯಲ್ಲಿ ಅದನ್ನ ಸರ್ ಯಾಕಂದ್ರೆ ಅದೊಂದು ದೊಡ್ಡ ರೂಪಕ. ಇವತ್ತು ಕೂಡ ರೈತಾಪಿ ಮಹಿಳೆಯರ ಅಥವಾ ರೈತರ ಬದುಕೇನು ಭಿನ್ನ ಆಗಿಲ್ಲ. ಹೌದು, ಇವತ್ತು ಕೂಡ ಅದೇ ಥರ ಸಂಕಟದ ಸ್ಥಿತಿಯಲ್ಲಿದ್ದಾರೆ. ಹಾಗಾಗಿ ಈ ಕಾಲಕ್ಕೂ ಅದು ಬಹಳ ದೊಡ್ಡ ಸಲ್ಲುವ ಕೃತಿ ಅಂತ ಅನ್ಸುತ್ತೆ. ರೈತರು ಇವತ್ತು ಕೂಡ ಇನ್ನೂ ಹೆಚ್ಚಿನ ಕಷ್ಟಕ್ಕೆ ಸಿಗಾಕೊಂಡಿದ್ದಾರೆ. ಯಾಕೆಂದರೆ ನಿಮ್ಮ ಜಾಗತೀಕರಣ ಮತ್ತು ಯಾವ್ಯಾವುದೋ ಖಾಸಗೀಕರಣ ಇವೆಲ್ಲವೂದರೊಳಗಡೆ ಬಂದಾಗ ನಿಮಗೆ ಹೆಚ್ಚಿನ ಹಣ ಬೇಕು. ನಮ್ಮ ಇವತ್ತಿನ ಬದುಕೇನು ಮಾಡ್ತಿದೆ, ಹೆಚ್ಚಿನ ಹಣವನ್ನು ಬಿಡುತ್ತೆ. ನಮಗೆ ಮೊದಲಾದರೆ ರಾಗಿ ಬೆಳ್ಕೊಂಡ್ರೆ ಭತ್ತ ಬೆಳ್ಕೊಂಡ್ರೆ ಮಕ್ಕಳಿಗೆ ಏಳು ಮಕ್ಕಳಿಗೆ ಊಟ ಮಾಡಿಸ್ಬಿಟ್ಟು ಅವರು ಹೇಗೋ ಸುಧಾರಿಸಿ ಕಳಿಸ್ತಾಯಿದ್ರು. ಆದರೆ ಇವತ್ತು ಏನಾಗಿದೆ, ನಿಮಗೆ ನಿಮ್ಮ ಮಕ್ಕಳನ್ನು ನೀವು ಕಾನ್ವೆಂಟಿಗೆ ಕಳಿಸ್ಬೇಕು. ನಿಮ್ಮ ಪ್ರೈಮರಿ ಸ್ಕೂಲ್ನಲ್ಲಿ ನಾವೆಲ್ಲ ಬರೀ ಒಂದು ಸ್ಲೇಟು ಒಂದು ಬಳಪದಲ್ಲಿ ನಾಲ್ಕು ಕ್ಲಾಸ್ವರೆಗೂ ಓದಿದ್ವಿ. ಆದರೆ ಇವತ್ತಿಲ್ಲ, ನಮ್ಮ ಮೊಮ್ಮಕ್ಕಳನ್ನು ನಾವು ಎಲ್ಲಿ ಕಳಿಸ್ಬೇಕು ಅಂತಂದರೆ ಒಂದೊಂದು ಮಗುವಿಗೆ 50,000 ರೂಪಾಯಿ ಡೊನೇಷನ್ ಕೊಡಬೇಕು, ಪುಸ್ತಕ ಬ್ಯಾಗು ಇವೆಲ್ಲವೂ ಸೇರಿದಂತೆ ಅದಕ್ಕೊಂದು 50,000 ರೂಪಾಯಿ ಬೇಕು, ವ್ಯಾನ್ ಫೀಸ್ ಬೇಕು. ಈ ಥರದ ಭಾಳ ಕಷ್ಟಗಳಿದೆ. ಆಧುನಿಕ ಅದೆಲ್ಲ ಅದೆಲ್ಲನೂ ಮಾಡಬೇಕಂದ್ರೆ ಇವರು ಯಾವುದೋ ಜೋಜಾಟಕ್ಕೆ ಹೋಗ್ತಾರೆ. ನಾವು ರಾಗಿ ಭತ್ತ ಬೆಳೆದು ಬಿಡ್ತೀವಿ, ಇದು ಬೆಳೆಯೋಕ್ಕೆ ಹೋಗ್ತೀವಿ, ಅದು ಶುಂಠಿ ಬೆಳೆಯೋಕ್ಕೆ ಹೋಗ್ತೀವಿ, ಅದ್ರಲ್ಲಿ ಜಾಸ್ತಿ ದುಡ್ಡು ಬರುತ್ತೆ ಅಂತ ಆಲೂಗಡ್ಡೆ ಬೆಳೆಯೋಕೆ ಹೋಗ್ತೀವಿ, ಎಲ್ಲೆಲ್ಲೋ ಅದು ಹೋಗಿ ಸಿಕ್ಕಾಕೊಳ್ತಾ ಹೋಗ್ತೀವಿ ನಾವು. ಹಾಗೆ ಆಧುನಿಕ ಜಗತ್ತಿನ ಹಾಗೆ ಇದರಲ್ಲಿ ಇನ್ನು ನನ್ನ ನಿಲುವಂಗಿ ಕನಸು ನೀವು ಕೇಳಿದಾಗ ನಾನು ಅದರಲ್ಲಿ ಸೈಡ್ ಬೈ ಸೈಡ್ ಹೇಳ್ತಾ ಹೋಗ್ತೀನಿ. ಏನಂದರೆ ಒಂದು ಕನ್ನಡ ಶಾಲೆ, ಕನ್ನಡ ಶಾಲೆ ಅವಳು ಇಷ್ಟಪಡೋದು ತನ್ನ ಮಗು ತೋರ್ಮಲ್ಲಿದೆ, ಅದನ್ನು ಕರ್ಕೊಂಡು ಬಂದು ನಾನು ಕನ್ನಡ ಶಾಲೆಯಲ್ಲಿ ನಾಲ್ಕು ಅಂತ ಮಗ್ಗಿ ಹೇಳಿಕೊಟ್ಟು ಬೆಕ್ಕೆ ಬೆಕ್ಕೆ ಮುದ್ದಿನ ಸೊಕ್ಕೆ ಇದನ್ನು ಹೇಳಿಕೊಟ್ಟು ನಾನು ಓದಿಸ್ಬೇಕು ಅಂತ ಅವಳು ಇಷ್ಟಪಟ್ಟಿರ್ತಾಳೆ. ಆದರೆ ಬರ್ತಾ ಬರ್ತಾ ಯಾವ ಒಂದು ಹಂತಕ್ಕೆ ಎಲ್ಲಿ ಹೋಗುತ್ತೆ ಅಂತಂದರೆ ಅವಳು ಮಗು ಬಂದು ಶಾಲೆಗೆ ಸೇರಿಸೋ ಹಂತದಲ್ಲಿ ಸರ್ಕಾರಿ ಶಾಲೆಗಳು ಮುಚ್ಚುತ್ತವೆ ಅನ್ನೋ ಒಂದು ರೂಮರ್ ಇರುತ್ತೆ. ಆ ರೂಮರು ಇವಳ ಮಗುವ ತೋರ್ಮೆಯಿಂದ ಕರ್ಕೊಂಡು ಬಂದು ಸ್ಕೂಲಿಗೆ ಇವಳದೇ ಶಾಲೆ ಎದುರಿಗಿನ ಗದ್ದೆ ಎದುರಿಗಿದ್ದ ಶಾಲೆಗೆ ಸೇರಿಸ್ಬೇಕು ಅನ್ನೋ ಹಂತದಲ್ಲಿ ಆ ಶಾಲೆ ಮುಚ್ಚೋಗುತ್ತೆ. ಆವಾಗ ಇವಳು ತನ್ನ ಗಂಡನಿಗೆ ಒಡವೆ ಎಲ್ಲ ಬಿಚ್ಚಿಕೊಟ್ಟು ಕುತ್ತಿಗೆಯಲ್ಲಿದ್ದ ಚಿನ್ನವನ್ನು ಬಿಚ್ಚಿಕೊಟ್ಬಿಟ್ಟು ಗೊಬ್ಬರಕ್ಕೆ ಗೋಡೆಗೆ ಅದಕ್ಕೆ ಅಂತೇಳ್ಬಿಟ್ಟು ಅವನಿಗೆ ಹೆಲ್ಪ್ ಮಾಡ್ತಿರ್ತಾಳೆ. ಆದರೆ ಈ ಶಾಲೆನೂ ಮುಚ್ಚಿ ಹೋದಾಗ ಅವಳು ಮತ್ತೆ ಅದಕ್ಕೆ ಒಂದು 20-30 ಸಾವಿರ ರೂಪಾಯಿನ ಬೇರೆ ಕಡೆಯಿಂದ ಮತ್ತೆ ಸಾಲ ಮಾಡಬೇಕಾಗಿ ಬರುತ್ತೆ. ಹಾಗೆ ಮೊದಲನೇ ರೈತ ಬದುಕಿಗಿಂತ ಈಗಿನ ರೈತಕ್ಕೂ ಭಾಳ ಭೀಕರವಾದ ಒಂದು ಸನ್ನಿವೇಶದಲ್ಲಿದೆ. ಅದೇ ಒಂದು ಆಧುನಿಕ ಬದುಕಿನ ಆಕರ್ಷಣೆ ಹೇಗೆ ರೈತಾಪಿ ವರ್ಗವನ್ನು ಕೊಲ್ತಾ ಇದೆ. ಬಹಳ ಮುಖ್ಯವಾಗಿ ಅಲ್ಲಿನ ಮಹಿಳೆಯರು ಯಾವೆಲ್ಲ ಸಂಕಟಗಳನ್ನ, ಅದೇ ಅಲ್ಲಿನ ಮಹಿಳಾ ಪಾತ್ರ ತುಂಬ ಚೆನ್ನಾಗಿ ಚಿತ್ರಣಗೊಂಡಿದೆ ಸರ್. ಅದು ಮತ್ತು ಯಾವಾಗಲೂ ಅಷ್ಟೇ ತನ್ನ ಕಾಲದ ಅಭದ್ರತೆಗಳನ್ನು ತನ್ನ ಕಾಲದ ಸಂಕಟಗಳನ್ನು ಸಾಹಿತ್ಯ ಕೃತಿ ಹಿಡಿದಿಡುತ್ತೆ. ಅದು ಸಾಮಾಜಿಕವಾಗಿ ರಾಜಕೀಯವಾಗಿ ಕೂಡ ಆ ಥರದ ಒಂದು ಮಲೆನಾಡಿನ ಸಾಮಾಜಿಕ ಮತ್ತು ರಾಜಕೀಯ ಚಿತ್ರಣಗಳನ್ನ ತುಂಬ ಅರ್ಥಪೂರ್ಣವಾಗಿ ನೀವು ಹಿಡಿದಿಟ್ಟಿದ್ರ. ಸರ್, ನನಗೆ ಇನ್ನೊಂದು ನಿಮ್ಮ ಬಹಳ ಮುಖ್ಯವಾದ ಕೃತಿ ದಟ್ಟಾರಣ್ಯದೊಳಗೆ ಬಾಡಿಗೆ ಬಂಟರು ಅನ್ನುವ ಒಂದು ರೀತಿಯ, ಅದು ನನಗೆ ಅನಿಸೋದು ಒಂದು ಆತ್ಮಕಥಾನಕದ ರೀತಿಯಲ್ಲಿ ಬರಹಗಳಿದ್ದಾವೆ. ನಿಮ್ಮ ಬದುಕು, ಬಾಲ್ಯ, ಜೀವನ, ಓದು, ಬರಹ, ಕುಟುಂಬ ಎಲ್ಲದರ ವಿವರಗಳು ಅದರಲ್ಲಿ ಸಿಗ್ತದೆ. ಅದರಲ್ಲಿ ಕೆಲವು ತುಂಬ ಖುಷಿ ಮತ್ತು ಒಂಥರ ಮನಸ್ಸಿಗೆ ಬೇರೆ ಥರದ ಒಂದು ಚೇತೋಹಾರಿತನವನ್ನು ಕೊಡೋದು ಕೆಲವು ಲೇಖನಗಳು ತುಂಬ ಚೆನ್ನಾಗಿದೆ. ಅದರಲ್ಲಿ ಬಹಳ ಮುಖ್ಯವಾಗಿ ನೀವು ಪೂರ್ಣಚಂದ್ರ ತೇಜಸ್ವಿ ಅವರನ್ನು ಹುಡುಕಿಕೊಂಡು ಹೋಗಿದ್ದಿದೆಯಲ್ಲ, ಅಲ್ಲಿನ ಒಂದು ಸಣ್ಣ ಕಥೆ ಇದೆ, ಅದು ಅದು ತುಂಬ ಆಕರ್ಷಕವಾಗಿದೆ ಮತ್ತು ಕೇಳಲು ತುಂಬ ಖುಷಿಯಾಗ್ತದೆ. ಬಹಳ ಮುಖ್ಯವಾಗಿ ಈ ಒಂದು ಮಲೆನಾಡನ್ನು ನಾವು ಸಹ್ಯಾದ್ರಿ, ಮಲೆಯಾದ್ರಿ ಅಂತ ಎರಡು ವಿಭಾಗಗಳನ್ನ ಗುರುತು. ಸಹ್ಯಾದ್ರಿ ಭಾಗದಿಂದ ಬಂದಂಥ ಅನೇಕ ಸಾಹಿತಿಗಳು ತುಂಬ ಜನ ಇದ್ದಾರೆ. ಈ ಮಲೆನಾಡು, ಈ ಮಲೆಯಾದ್ರಿ ಇದೆಯಲ್ಲ, ಈ ಕೊಡಗು, ಸಕಲೇಶ್ಪುರ ಈ ಭಾಗದ ಬಂದ ಸಾಹಿತಿಗಳು ತುಂಬ ಕಡಿಮೆ. ಅಂಥದ್ರಲ್ಲಿ ನಿಮ್ಮ ಸಾಹಿತ್ಯ ಮಲೆನಾಡಿನ ಚಿತ್ರಣವನ್ನು, ಮಲೆಯಾದ್ರಿ ಭಾಗವನ್ನು ತುಂಬ ಸುಂದರವಾಗಿ ಕಟ್ಟಿಕೊಟ್ಟಿದೆ. ನೀವು ಆ ದಟ್ಟಾರಣ್ಯದಲ್ಲಿ ಬಾಡಿಗೆ ಬಂಟರು ಅನ್ನೋ ಒಂದು ಕೃತಿಯಲ್ಲಿ
ಈ ಥರದ ಅನೇಕ ಒಂದು ಕನ್ನಡ ಸಮಾಜದ ಮತ್ತು ಸಾಂಸ್ಕೃತಿಕ ವೈಭವವನ್ನು ಹಿಡಿದಿಡುವ ಅನೇಕ ಚಿತ್ರಗಳನ್ನು ಕಟ್ಟಿದ್ರಿ ಮತ್ತು ನಿಮ್ಮ ವ್ಯಕ್ತಿಗತವಾದ ಚಿಂತನೆಗಳನ್ನು ಇಟ್ಟಿದ್ವಿ. ಅಲ್ಲಿ ಕುವೆಂಪು ಮತ್ತು ತೇಜಸ್ವಿ ಎರಡರ ವಿವರಗಳು ಕೂಡ ಬರುತ್ತೆ. ನನಗೆ ತೇಜಸ್ವಿ ಬಗೆಗೆ ಹೋದ ವಿಚಾರಗಳನ್ನ ಒಂದು ನಮ್ಮ ಜೊತೆ ಹಂಚ್ಕೋಬೋದು. ಈಗ ದಟ್ಟಾರಣ್ಯದಲ್ಲಿ ಬಾಡಿಗೆ ಬಂಟರು ಅಂತಂದರೆ ನಾನು ಆತ್ಮಕಥಾನಕ ಬರವನ್ನು ಬರೆಯೋಕ್ಕೆ ಶುರು ಮಾಡಿದ್ದು ಅದೇ ಪುಸ್ತಕದಿಂದ ಅಲ್ಲ, ನನ್ನ ಕಾಡು ಹಕ್ಕಿ ಆದಿನೋಟ ಅಂತ ಒಂದು ಆತ್ಮಕಥಾನಕ ಬರಹವನ್ನು ಲೇಖನಗಳನ್ನು ಬರೆದು ಅದು ಅವಧಿ ಅನ್ನುವ ಇಂಟರ್ನೆಟ್ ಮ್ಯಾಗ್ಝಿನಲ್ಲೂ ಕೂಡ ಸೀರಿಯಸ್ ಆಗಿ ಬಂತು. ಬಂದ ನಂತರದಲ್ಲಿ ಅದು ಪುಸ್ತಕ ರೂಪದಲ್ಲಿ ಬಂತು. ಅದು ನಂತರದಲ್ಲಿ ಏನಾಯಿತು, ನನಗೆ ಈ ಆತ್ಮ ಕಥೆಯನ್ನು ಬರೆಯುವಷ್ಟು ಆ ಮಟ್ಟಕ್ಕೆ ಅಷ್ಟು ದೂರಕ್ಕೆ ನಾನು ಬಂದಿಲ್ಲ. ಹಾಗಾಗಿ ನನ್ನ ಕೆಲವು ನನ್ನ ಅನುಭವದ ಲೇಖನಗಳನ್ನು, ಅನುಭವ ಕಥೆಗಳನ್ನು ಒಂದು ಹ್ಯೂಮರಸ್ ದಾಟಿ ಎಲ್ಲರೂ ಹೇಳಬೇಕು, ಜನಗಳಿಗೆ ಇದು ಅರ್ಥ ಆಗಬೇಕು ಅಂತ. ಆದರೆ ಇಲ್ಲಿ ಬಂದಿರೋದು ದಟ್ಟಾರಣ್ಯದಲ್ಲಿ ಬಡಗೆ ಬಂಟರು ಬಂದಿರೋದು, ಅಲ್ಲಿ ಬಂದಿರೋದು ಕಾಡು ಹಕ್ಕಿ ಆದಿನೋಟದಲ್ಲಿವರೆಗೂ ಬಂದದ್ದು ನನ್ನ ಬಾಲ್ಯದ ಅನುಭವಗಳು, ನಮ್ಮ ಆಸುಪಾಸಿನ ಮತ್ತು ನಮ್ಮ ವ್ಯವಸಾಯದ ಆ ಥರದ ಅನುಭವ ಕಥನಗಳು ಬಂತೆ. ಮತ್ತು ಇದರಲ್ಲಿ ನಾನು ಒಂದು ವಿಚಾರವನ್ನು ತಗೊಂಡೆ, ಏನಂದರೆ ನಮ್ಮ ಸಾಹಿತ್ಯ ವಲಯದಲ್ಲಿ ನಡೆಯತಕ್ಕಂಥ ವಿಚಾರಗಳು, ಅಲ್ಲಿ ನಡೆಯತಕ್ಕಂಥ ಸಾಹಿತ್ಯದ ರಾಜಕಾರಣ, ಆಮೇಲೆ ಅಲ್ಲಿ ಏನು ನಡೆಯುತ್ತೆ, ಒಂದು ಪುಸ್ತಕ ಬಿಡುಗಡೆ ಆಗುತ್ತೆ ಅಲ್ಲಿ ಏನು ನಡೆಯುತ್ತೆ, ಒಂದು ಹಳ್ಳಿಯಲ್ಲಿ ಇದಾಗುತ್ತೆ, ಒಬ್ಬ ದೊಡ್ಡೊಬ್ಬ ಪ್ರೊಫೆಸರ್ ಮನೆಗೆ ಹೋಗ್ತೀವಿ ಅಲ್ಲಿ ಅವನು ಸಾಹಿತ್ಯದ ಬಗ್ಗೆ ಹೇಗೆ ಮಾತಾಡ್ತಾನೆ, ಅದೇ ರೀತಿ ಒಂದು ದಟ್ಟವಾದ ಅರಣ್ಯದ ಮಧ್ಯೆ ಒಬ್ಬ ಲೇಖಕ ಹೋದಾಗ ಅಲ್ಲೂ ಕೂಡ ಒಬ್ಬ ಈ ನಗರದಲ್ಲಿರುವ ಒಂದು ಎಜುಕೇಟೆಡ್ ವ್ಯಕ್ತಿಗಿಂತ ಹೆಚ್ಚಾಗಿ ಒಬ್ಬ ಕಾಡಿನ ಮಧ್ಯದ ಒಬ್ಬ ಮನುಷ್ಯ ಒಂದು ಸಾಹಿತ್ಯದ ಬಗ್ಗೆ ಮಾತಾಡ್ತಾನೆ ಅಂತಂದರೆ ಅದು ಅದಕ್ಕೆ ಮೆಚ್ಚುವಂಥ ವಿಚಾರ. ಅದು ಅಂಥ ವಿಚಾರಗಳನ್ನೆಲ್ಲವೂ ನಾನು ತಗೊಂಡು ಈ ನನ್ನ ಆತ್ಮಕಥಾನಕ ಬರಹಗಳನ್ನು ನಾನು ಮಾಡ್ತಾ ಹೋಗಿ. ತುಂಬ ಸುಂದರವಾದ ಬರಹಗಳು ಸರ್, ಯಾಕಂದರೆ ಅವು ಓದಿಸ್ಕೊಳ್ಳುತ್ತೆ ಮತ್ತು ಓದಿನ ಮೂಲಕ ನಮಗೆ ಒಂದು ತುಂಬ ಲವಲವಿಕೆಯನ್ನು ಕೂಡ ಕೊಡುತ್ತೆ. ಆಮೇಲೆ ನೀವು ತೇಜಸ್ವಿ ಬಗ್ಗೆ ಕೇಳಿದ್ರಿ, ಅದೇನಾಯಿತು ಅಂತಂದರೆ ಎತ್ತೂರಿನಲ್ಲಿ ಎತ್ತೂರು ಅಂತ ಒಂದು ಪ್ರದೇಶ ಇದೆ, ಅಲ್ಲಿ ನಮ್ಮ ಆಡಳಿಯ ಪಕ್ಕದ್ದು, ಅಲ್ಲಿಯ ಜನ ನನ್ನ ಕೆಲವು ಪುಸ್ತಕಗಳು ಬರೋಕ್ಕೆ ಶುರುವಾದ ನಂತರ ಎತ್ತೂರಿನಲ್ಲೇ ಒಂದು ಕಾರ್ಯಕ್ರಮ ಮಾಡಬೇಕು, ಸಾಹಿತ್ಯದ ಕಾರ್ಯಕ್ರಮ ಮಾಡಬೇಕು, ನೀವೊಂದು ಪುಸ್ತಕ ಬರೀಬೇಕು ಅಂತ ಹೇಳಿದರು. ನಾನು ಅವರ ಒತ್ತಾಯಕ್ಕೆ ಒಂದು ಬಾಡಿಗೆ ಮಂಟರು ಅಂತ ಒಂದು ಪುಸ್ತಕ ಬರೆದೆ. ಬರೆದ ನಂತರದಲ್ಲಿ ಅಲ್ಲಿ ಅವರು ಹಠ ಹಿಡಿದ್ರು. ಆಗ ತೇಜಸ್ವಿ ಅಂತಂದರೆ ಮಲೆನಾಡಿನ ಇವರು, ಸಕಲೇಶ್ಪುರಕ್ಕೆ ಹತ್ತಿರದವರು, ಮೂಡಿಗೆರೆಗೆ ಇದು ನಮ್ಮ ಮಲೆನಾಡಿನ ಸಾಹಿತಿಗಳಿದ್ದಾರೆ, ಅವರು ಭಾಳ ಅದ್ಭುತವಾದ ಸಾಹಿತಿಗಳು, ಅವರೇ ಬಂದು ಪುಸ್ತಕ ಬಿಡುಗಡೆ ಮಾಡಬೇಕು ಅಂದರು. ಹಾಗಾಗಿ ನಾವು ನಮ್ಮ ಒಬ್ಬರು ವೈದ್ಯರು ಡಾಕ್ಟರ್ ಪಾಪಣ್ಣ ಅನ್ನೋರೊಬ್ಬರು, ಇನ್ನೊಂದಿಬ್ಬರು ಪ್ಲಾಂಟರ್ಸ್ ಸ್ನೇಹಿತರು ಮತ್ತು ಅಲ್ಲಿಯ ಡೆಪ್ಟಿ ತಹಸೀಲ್ದಾರ್ ಅವರೆಲ್ಲರೂ ಕೂಡ ತೇಜಸ್ವಿನ ನೀವು ಸುಮ್ಮನೆ ಬಂದುಬಿಡಿ, ಮಡಿಕೇರಿಯಲ್ಲೇ ನಾನು ಸರ್ವಿಸ್ ಮಾಡ್ತಾಯಿದ್ದೆ, ಮಡಿಕೇರಿಯಿಂದ ಬಂದುಬಿಡಿ ನೀವು, ಭಾನುವಾರ ದಿವಸ ನಾವು ಹೋಗಿ ತೇಜಸ್ವಿಯವ್ರನ್ನ ಭೇಟಿ ಮಾಡೋಣ, ಅವ್ರು ಒಪ್ಕೊಂಡು ಬಿಡ್ತಾರೆ ಅಂತ. ಆದರೆ ಇವ್ರಿಗೆ ಗೊತ್ತಿಲ್ಲ, ಅವ್ರೇನು ತಿಳ್ಕೊಂಡಿದ್ರು, ನಮ್ಮ ಜೊತೆ ಬಂದವರು ಒಬ್ಬ ಲೇಖಕ ಅಂತಂದರೆ ಭಾಳ ಸೌಮ್ಯವಾಗಿ ಹೀಗೆ ಕೂತಿರ್ತಾನೆ, ಅವನು ಬಂದಾಗ ಭಾಳ ಏನು ರೀ ಚೆನ್ನಾಗಿದ್ದಾನೆ ಹೀಗೆ ಮಾತಾಡಿಸ್ಬಿಡ್ತಾನೆ ಅಂತ ಹಂಗೆ ತಿಳ್ಕೊಂಡಿದ್ರು. ಇವರು ಹೋದಾಗ ಇವರು ಜೇನು ತೆಗಿತಾ ಇದ್ರು. ತೇಜಸ್ವಿ ಒಂದು ಈ ಒಂದು ಬಿಳಿ ಬನಿಯನ್ನು ಹಾಕ್ಕೊಂಡು ಬಿಳಿ ಚಡ್ಡಿ ಹಾಕ್ಕೊಂಡು ಜೇನು ತೆಗಿತಾ ಇದ್ರು ಮಿಷಿನ್ನಲ್ಲಿ. ಇವ್ರಿಗೆ ಗೊತ್ತಿಲ್ಲ ಇವನು ತೇಜಸ್ವಿ ಅಂತ ಹೇಳ್ಬಿಟ್ರು. ಅಲ್ಲಿ ಹೋಗ್ಬಿಟ್ಟು ತೇಜಸ್ವಿ ಇದಾರೇನ್ರಿ ಅಂತ ಅವ್ರನ್ನೇ ಕೇಳಿಬಿಟ್ರು. ಆವಾಗ ಅವ್ರಿಗೆ ಮಾತುಕತೆ ಶುರುವಾಯಿತು. ಆಮೇಲೆ ಎಲ್ಲಿಂದ ಬಂದಿರಿ ಅಂತಂದರು. ಅವ್ರ ಮಾತು ಏನಂದರೆ ಈ ನಯವಾದ ಒಂದು ಬೆಣ್ಣೆಯಲ್ಲಿ ಕೂದಲು ತೆಗ್ದಂಗೆ ಅಂತ ಆ ಥರ ಮಾತೇನು ಇರಲಿಲ್ಲ. ನಾನು ಆದರೆ ಅವರು ನೇರವಾದ ಈ ಮಾತಿದೆಯಲ್ಲ ಅದು ಕೆಲವ್ರಿಗೆ ಅರ್ಥ ಆಗ್ತಿರಲಿಲ್ಲ. ಮತ್ತು ನಾನು ಆಮೇಲೆ ಆ ಲೇಖನದಲ್ಲಿ ಹೇಳ್ತೀನಿ, ಒಬ್ಬ ಮಹತ್ವದ ಲೇಖಕನನ್ನು ಅರ್ಥ ಮಾಡ್ಕೊಳ್ಳೋದು ಜನರಿಗೆ ಗೊತ್ತಾಗಲಿಲ್ವೋ, ಅಥವಾ ತೇಜಸ್ವಿ ಕೆಲವು ಹೇಳಿದ್ರಲ್ಲ ಅದು ಕೂಡ ತೇಜಸ್ವಿನೂ ಬೇರೆ ಥರ ಹೇಳ್ಬೋದಿತ್ತು. ನನಗೆ ಯಾಕೆ ಆ ಥರ ಹೇಳಿದ್ದೀನಿ, ತೇಜಸ್ವಿಯ ಪ್ರಸ್ತಾಪ ಯಾಕೆ ಮಾಡಿದೆ ಅಂದರೆ ನಿಮ್ಮ ಬರಹಗಳನ್ನ ನಾನು ಓದಿದಾಗ ಮಲೆನಾಡನ್ನು ಒಳಗೊಳ್ಳುವ ರೀತಿ ಇದೆಯಲ್ಲ ಸ್ವಲ್ಪ ನನಗೆ ಆ ತೇಜಸ್ವಿಯ ಬರಹಗಳನ್ನು ಅದರ ಪಡಿಯಚ್ಚು ಆ ಥರ ಎಲ್ಲ ಹೇಳಲ್ಲ, ಸ್ವಲ್ಪ ಆ ಫ್ಲೇವರನ್ನೇ ಕೊಡ್ತಾ ಇದೆ. ಹಾಗಾಗಿ ಬಹಳ ಮುಖ್ಯವಾದ ಮಲೆನಾಡನ್ನು ಎಲ್ಲರೂ ಒಳಗೊಳ್ತಾರೆ, ತುಂಬ ಅದರ ಒಟ್ಟು ಸತ್ಯವನ್ನು ಹಿಡಿಯೋಕ್ಕೆ ಪ್ರಯತ್ನ ಮಾಡಿದ್ದು ನಿಮ್ಮ ಬರಹಗಳು. ಸರ್, ನಿಮ್ಮ ಕೃತಿಗಳು ನಾಟಕವಾಗಿದೆ, ನಿಲುವಂಗಿ ಕನಸಿರ್ಬೋದು ಮತ್ತು ಈ ಥರದ ನಾಟಕಗಳು, ನಿಮ್ಮ ಕಾದಂಬರಿಗಳು ನಾಟಕಗಳಾಗ್ತಾ ಇದೆ ಬಹಳ ಮುಖ್ಯವಾಗಿ, ಅದಕ್ಕೆ ಅಭಿನಂದನೆಗಳು.
ನನಗೆ ಇನ್ನೊಂದು ಮುಖ್ಯವಾದ ಒಂದು ಪ್ರಶ್ನೆ ಇದೆ ಅಂದ್ರೆ ಗೃಹಪುರಾಣ ಅನ್ನುವ ಒಂದು ಬಹಳ ಮುಖ್ಯವಾದ ಕೃತಿ ಒಂದು ಬಾಡಿಗೆ ಮನೆಯ ಕಥನವನ್ನ ನೀವೆಲ್ಲ ಕೃತಿಗಳಲ್ಲೂ ಮುಟ್ಟರು ಬಹಳ ಮುಖ್ಯವಾದ ವಿಚಾರ ಜನರ ವಿಚಾರ ಜನರ ನೋವು ಜನ ಕಥನವನ್ನೇ ಮುಟ್ಟಿದಿರಿ ಬಾಡಿಗೆ ಮಲೆನಾಡಿನಲ್ಲಿ ಅಥವಾ ಕೊಡಗಿರಬಹುದು ಹಾಸನ ಇರಬಹುದು ಈ ಭಾಗದಲ್ಲಿ ಮಲೆನಾಡಿನ ಕಥನ ಇದೆಯಲ್ಲ ಅದನ್ನ ಹಿಡಿದಿದ್ದಿರಿ ಒಂದು ಎರಡು ಮಾತು ಹೇಳಿ ಸರ್ ಅದರ ಬಗ್ಗೆ ಅದನ್ನ ನಾನು ಕೆಲವು ಕಡೆ ಇದನ್ನ ಪ್ರಸ್ತಾಪ ಮಾಡಿದ್ದೇನೆ ದಟ್ಟಾರಣ್ಯದಲ್ಲಿ ಬಾಡಿಗೆ ಮಂಟರನಲ್ಲಿ ಪ್ರಸ್ತಾಪ ಮಾಡಿದ್ದೇನೆ ಅದು ಏನಾಯ್ತಾ ಬಂದ್ರೆ 1975 ರಲ್ಲಿ ನಾವು ಮಡಿಕೇರಿಗೆ ಸರ್ವಿಸ್ ಮಾಡಕ್ಕೆ ಅಂತ ಹೋದಾಗ ಅಲ್ಲಿ ಅದುವರೆಗೂ ಅಲ್ಲಿಯ ಜನಗಳೇ ಪ್ರಿನ್ಸಿಪಲ್ ಇಂದ ಹಿಡಿದು ಲೆಕ್ಚರರ್ ಅವರಿಗೆ ಜವಾನರ ಇಂದ ಹಿಡಿದು ತಹಸೀಲ್ದಾರ್ ಅವರಿಗೆ ಡಿಸಿ ಅವರಿಗೆ ಎಲ್ಲ ಅವರವರೇ ಇರ್ತಾ ಇದ್ದರು ಅಲ್ಲಿ ಸ್ಥಳೀಯರೇ ಇರ್ತಾ ಇದ್ದರು ಅಲ್ಲಿ ಒಂದು ಸಮಸ್ಯೆ ಏನು ಅಂತಂದ್ರೆ ಅವರಿಗೆ ಬೇಕಾದ ಬಂಗಲೆಗಳು ಅವರು ಇತ್ತು ಅವರಿಗೆ ಮನೆಯಲ್ಲಿ ಆಳಿದ್ರೆ ಅವನಿಗೊಂದು ಸರ್ವೆಂಟ್ ಕ್ವಾರ್ಟರ್ಸ್ ಇತ್ತು ಆದರೆ ಈ ಹೊರಗಡೆಯಿಂದ ಹೋದವರಿಗೆ ಬಾಡಿಗೆ ಮನೆಗಳು ಇರಲಿಲ್ಲ ಆವಾಗ ಏನು ಸಮಸ್ಯೆ ಅನ್ನೋದನ್ನ ನಾವು ಬೆಂಚ್ ಮೇಲೆ ಮಲಗ್ತಾ ಇದ್ವಿ ಟೇಬಲ್ ಮೇಲೆ ಮಲಗ್ತಾ ಇದ್ವಿ ರಾತ್ರಿ ಮಳೆಗಾಲದಲ್ಲಿ ದಡ ದಡ ಅಂತ ಜಿಂಕ್ ಶೀಟ್ ಹಾರೋದಾಗ ಹೆದರಿ ಓಡಿ ಬರ್ತಾ ಇದ್ವಿ ಈಚೆಗೆ ಆ ಥರದ ಸಮಸ್ಯೆಗಳೆಲ್ಲ ಅನಿಸಿದಾಗ ಅದನ್ನು ನಾವು ಹೇಳಬೇಕು ಈ ಅಂತ ಹೇಳ್ಬಿಟ್ಟು ಆ ಗೃಹಪುರಾಣ ಕಾದಂಬರಿಯನ್ನು ನಾನು ಬರೆದೆ ಸರ್ ಮುಂದಿನ ಕೃತಿ ಅಜ್ಜನ ಕಮೋಡು ತುಂಬ ಸುಂದರವಾದ ಶೀರ್ಷಿಕೆ ಮತ್ತು ನಮಗೆಲ್ಲ ಕುತೂಹಲ ಇದೆ ಅಜ್ಜನ ಕಮೋಡಿನಲ್ಲಿ ಏನಿದೆ ಅಜ್ಜನ ಕಮೋಡು ಅಂತಂದರೆ ಅದು ಒಂಥರ ತಮ ಈಗ ನನಗೆ ಮೈಸೂರಿನಲ್ಲೊಬ್ಬರು ಗೆಳೆಯರು ಸಾಹಿತ್ಯದ ಗೆಳೆಯರು ಫೋನ್ ಮಾಡಿದ್ರು ಏನು ಸರ್ ಇತ್ತೀಚೆಗೇನು ಬರಲಿಲ್ವಲ್ಲ ಒಂದು ಎರಡು ವರ್ಷದಿಂದ ಏನು ನಿಮ್ಮದು ನಿಲುವಂಗಿ ಕನಸು ಬಂದ ನಂತರ ಬರಲಿಲ್ವಲ್ಲ ಪುಸ್ತಕ ಅಂತ ನಾನು ಹೇಳಿದೆ ಒಂದು ಬರೆದೇನಪ್ಪ ಕಾದಂಬರಿ ಬರೆದೇನೆ ಅಂತಂದೆ ಆಮೇಲೆ ಏನು ವಸ್ತು ಏನಿಲ್ಲ ಟೈಟ್ಲಲ್ಲಿ ಕೊಟ್ಟಿದ್ರು ಅದು ಟೈಟ್ಲಿ ಕೊಟ್ಟಿದ್ವಿ ಏನು ಅಜ್ಜನ ಕಮೋಡು ಅಂತ ಓ ಹಾಗಾದ್ರೆ ಅದರೊಳಗೆಲ್ಲ ನಿಮಗೆ ನಿಧಿ ಸಿಕ್ಕಿರ್ಬೋದಲ್ಲ ಸರ್ ಅಂದರು ಅಂದರೆ ಅವರೇನು ತಿಳ್ಕೊಬಿಟ್ರು ಅಜ್ಜನ ಕಬ್ಬೋರ್ಡು ಅಂತ ಕಬ್ಬೋರ್ಡ್ ಅಂದರೆ ಅಲ್ಲಿ ಅಜ್ಜ ಬಿಟ್ಟೋದ ಆ ಥರದ ಕಬ್ಬೋರ್ಡ್ ಅಲ್ಲ ಇದು ಕಮೋಡು ಆ ಕಾಲದಿಂದ ಅದು ಎಲ್ಲಿಗೆ ಬರುತ್ತೆ ಅಂದರೆ ನಮ್ಮ ಅಜ್ಜನ ಕಾಲದಿಂದ ಹಿಡಿದು ಇವತ್ತಿನ ಕರೋನಾದ ಕಾಲದವರೆಗೂ ಬರ್ತದೆ ಕೊರೋನಾದಲ್ಲಿ ಅವನಿಗೆ ಕಮೋಡ್ ಹಾಕಿಸ್ಲೇಬೇಕಾದ ಪರಿಸ್ಥಿತಿ ಯಾಕೆಂದರೆ ನಾವು ಬೆಳೆದು ಬಂದ ರೀತಿ ಆಗಿದೆ ಹಿಂದೆ ಆದರೆ ಬಯಲು ಶೌಚ ಇತ್ತು ಮಲೆನಾಡಲ್ಲಾದರೆ ಕಾಫಿ ಗಿಡಗಳು ಮಧ್ಯದಲ್ಲಿ ಶೌಚ ಮಾಡ್ತಿರೋ ಅದೆಲ್ಲ ಇತ್ತು ಆದರೆ ಬರ್ತಾ ಹೇಗೆ ಬಂತು ಹೇಗೆ ಅದರ ಇವ್ಯಾಲ್ಯೂಷನ್ ಹೇಗಾಯಿತು ಅಂತ ಆಗಿ ಆಮೇಲೆ ಇದರಲ್ಲಿ ಒಂದು ನಿಮಗೊಂದು ಡೈಲಾಗ್ ಹೇಳ್ತೀನಿ ಅದರಲ್ಲಿ ಒಬ್ಬ ಬರ್ತಾನೆ ಲಾಸ್ಟ್ಗೆ ಇವನಿಗೆ ಕಮೋಡ್ ಹಾಕಿಸ್ಲೇಬೇಕಾದ ಪರಿಸ್ಥಿತಿ ಬಂದು ದುಡ್ಡಿನ ಕಷ್ಟಕ್ಕೆ ಸಿಗಾಕೊಂಡ್ಬಿಡ್ತಾನೆ ಆವಾಗ ಆ ಕಷ್ಟವನ್ನು ಪರಿಹರಿಸೋಕ್ಕೆ ಬಂದವನು ಅವನಿಗೆ ಹೇಳ್ತಾನೆ ಒಂದೇ ಒಂದು ಮಾತು ಹೇಳ್ತಾನೆ ನಾನು ಕಷ್ಟಕ್ಕೆ ಸಿಗಾಕೊಂಡಿದ್ದೀನಿ ಈ ನನ್ನ ಮಗ ಈಗ ಸೇರಿಸ್ಬಿಟ್ಟು ಸೀರ್ ಮಾಡಿಬಿಟ್ಟು ನನಗೆ ಈ ಥರ ಕಷ್ಟಕ್ಕೆ ಸಿಗಾಕ್ಸೋಣ ಅಂತ ಹೇಳ್ತಾನೆ ಅವನು ಹೇಳ್ತಾನೆ ಇವತ್ತಿನ ವಾಸ್ತವ ಸ್ಥಿತಿ ಅದು ಕೊರೋನಾ ಬಂದಿದೆ ಅಂತ ಕಕ್ಕಸ್ ಮಾಡೋದು ಬಿಡ್ತಾರೇನ್ರಿ ಅಂತ ಹೇಳ್ತಾನೆ ಆ ಥರದ ವಿಚಾರಗಳು ಬರುತ್ತೆ ಹಲವಾರು ವಿಚಾರ ಅದು ಓದಿದಾಗ ಗೊತ್ತಾಗುತ್ತೆ ಸರ್ ಇತ್ತೀಚೆಗೆ ನಿಮ್ಮದೊಂದು ತುಂಬ ಸುಂದರವಾದ ಕಾರ್ಯಕ್ರಮ ಮಲೆನಾಡಿನಲ್ಲಿ ನಡೀತು ಎಮ್ಮೆ ಗುಂಡಿಲೊಂದಿನ ಚಾರಣ ಕಾಡೂಟ ಮತ್ತು ನಾಟಕ ತುಂಬ ಭಿನ್ನವಾದ ಪ್ರಯೋಗ ಒಬ್ಬ ಸಾಹಿತಿ ಸಮುದಾಯವನ್ನು ಒಳಗೊಳ್ಳಬೇಕಾದ ಕ್ರಮ ಅದು ಈಗ ನಮ್ಮ ನಾಟಕಗಳು ತುಂಬ ಚೆನ್ನಾಗಿ ನಡೀತಾ ಇದೆ ಒಳ್ಳೆ ಕೃತಿಗಳು ಮಲೆನಾಡಿನ ಚಿತ್ರಣವನ್ನು ಕಟ್ಟಿಕೊಡ್ತಾ ಇರುವ ಅರ್ಥಪೂರ್ಣ ಕೃತಿಗಳು ಬಂದಿದೆ ಅಂದರೆ ನನ್ನ ಅಭಿಪ್ರಾಯದಲ್ಲಿ ಅನುಭವಜನ್ಯ ಸಾಹಿತ್ಯ ಅಂದರೆ ನಿಜವಾಗ್ಲೂ ದಟ್ಟವಾಗಿ ವ್ಯಕ್ತಿಯ ಅನುಭವವೇ ಸಾಹಿತ್ಯದಲ್ಲಿರುತ್ತೆ ಆಗ ಕೃತಿ ಕೂಡ ತುಂಬ ಸುಂದರವಾಗಿ ಬರುತ್ತೆ ಅಂತ ನನ್ನ ನಂಬಿಕೆ ಆ ಥರದ ಅನುಭವಜನ್ಯ ಸಾಹಿತ್ಯ ಮಲೆನಾಡಿನ ಅನುಭವಗಳನ್ನ ತುಂಬ ದಟ್ಟವಾಗಿ ನಿಮ್ಮ ಕೃತಿಗಳಲ್ಲಿ ಕಟ್ಟಿಕೊಟ್ಟಿದ್ದಿರಿ ಈ ದಿನ ಇವತ್ತು ನಮ್ಮ ಜೊತೆಗಿದ್ದು ನಿಮ್ಮ ಅನುಭವಗಳು ನಮ್ಮ ಜೊತೆ ಹಂಚಿಕೊಂಡಿದ್ದಿರಿ ಇಷ್ಟೊತ್ತು ನಮ್ಮ ಜೊತೆಗಿದ್ದಕ್ಕಾಗಿ ತುಂಬ ಹೃದಯ ಧನ್ಯವಾದಗಳು ಸರ್ ನಮಸ್ತೆ Thank you.